ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸೆವೆನ್ನಲ್ಲಿ ಹುಡುಗರು ಅತಿ ಹೆಚ್ಚು ಇಷ್ಟಪಡುವ ಹುಡುಗಿ ಚಂದನ ಅನಂತಕೃಷ್ಣ ಮುದ್ದು ಮುದ್ದಾಗಿ ಇರುವ ಚಂದನ ಕಣ್ರಿ ಬಿಗ್ ಬಾಸ್ ಮನೆ ಮಂದಿಗೂ ಸ್ವಲ್ಪ ಇಷ್ಟಾನೆ ತನ್ನ ಹಾಡಿನ ಮೂಲಕ ಮನರಂಜಿಸಿ ಇದೀಗ ಬಿಗ್ ಬಾಸ್ ವೀಕ್ಷಕರ ನೆಚ್ಚಿನ ಸ್ಪರ್ಧೆಯಾಗಿದ್ದಾರೆ ಆದರೆ ಅನೇಕರಿಗೆ ಇವರು ಸೇಫ್ ಗೇಮ್ ಆಡ್ತಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡುತ್ತಿದ್ದಾರೆ ಅದರಲ್ಲಿ ನಿನ್ನೆ ಪ್ರಸಾರವಾದ ಸಂಚಿಕೆಯಲ್ಲಿ ಕೆನ್ನೆಗೆ ಡ್ಯಾನ್ಸರ್ ಕಿಶನ್ ಕಿಸ್ ಮಾಡಿರೋದು ವೈರಲ್ ಆಗಿದೆ ಹೌದು ಬಿಗ್ ಬಾಸ್ ನಿನ್ನೆ ರಣಾಂಗನ ಟಾಸ್ಕ್ ನೀಡ್ತಾರೆ ಈ ಟಾಸ್ಕ್ನಲ್ಲಿ ಸ್ಪರ್ಧಿಗಳ ನಡುವೆ ಗಲಾಟೆ ಗದ್ದಲ ನಡೆಯುವ ಎಲ್ಲಾ ಲಕ್ಷಣವೂ ನಿರ್ಮಾಣವಾಗಿತ್ತು ಬಿಗ್ ಬಾಸ್ ಮನೆಯ ಹೊರಗಿನಿಂದ ನೀಡುವ ವಸ್ತುಗಳನ್ನು ನಿರ್ಮಿಸಿ ಮನೆಯ ರೀತಿಯಲ್ಲಿ ಫ್ಲೋರ್ಗಳನ್ನು ಕಟ್ಟಬೇಕು ಅಂತ ಸೂಚಿಸುತ್ತಾರೆ ಈ ಟಾಸ್ಕ್ನಲ್ಲಿ ಮನೆಯ ಸ್ಪರ್ಧಿಗಳನ್ನು ಎರಡು ಭಾಗವನ್ನಾಗಿ ಮಾಡಲಾಗಿತ್ತು ಒಂದು ಟೀಮ್ಗೆ ಭೂಮಿ ಶೆಟ್ಟಿ ಕ್ಯಾಪ್ಟನ್ ಆದರೆ ಮತ್ತೊಂದು ತಂಡಕ್ಕೆ ದೀಪಿಕಾ ದಾಸ್ ನಾಯಕಿಯಾಗ್ತಾರೆ ಈ ನಡುವೆ ಮನೆಯಲ್ಲಿ ದೊಡ್ಡ ಮಟ್ಟದ ಜಗಳವೂ ನಡೆದು ಹೋಗುತ್ತೆ ಬಿಗ್ ಬಾಸ್ ಕೊಟ್ಟ ಈ ಟಾಸ್ಕ್ನಲ್ಲಿ ಬಾಲ್ ಬಳಸಿ ಕಟ್ಟಿದ ಗೋಪುರವನ್ನ ಕೆಡವಬೇಕಿತ್ತು ಒಂದು ಹಂತದಲ್ಲಿ ಜೈ ಜಗದೀಶ್ ಅವರು ತೆಂಗಿನಕಾಯಿಯನ್ನ ಚೈತ್ರ ಕೊಟ್ಟೂರ್ ಮೇಲೆ ಎಸೆದಿದ್ದು ಬಹಳ ದೊಡ್ಡ ಮಟ್ಟದ ಜಗಳಕ್ಕೆ ಕಾರಣ ಆಯಿತು ಈ ಟಾಸ್ಕ್ನಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ಕಾಗ ಒಬ್ಬರನ್ನೊಬ್ಬರು ಸಮಾಧಾನ ಮಾಡೋದಕ್ಕೆ ಮುಂದಾಗ್ತಾರೆ ಈ ಸಮಯದಲ್ಲಿ ಚಂದನ ಹತ್ತಿರ ಬಂದ ಡ್ಯಾನ್ಸರ್ ಕಿಶನ್ ಸಮಾಧಾನ ಮಾಡುವ ಬರದಲ್ಲಿ ಚಂದನರ ಕೆನ್ನೆಗೆ ಮುತ್ತು ಕೊಡ್ತಾರೆ ಇದು ಕೂಡ ಸಣ್ಣ ಪ್ರಮಾಣದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ನಾನು ಮನೆಗೆ ಬಂದ ಮೇಲೆ ಇದೇ ಮೊದಲ ಬಾರಿ ಫ್ರಸ್ಟ್ರೇಟ್ ಆಗಿದ್ದೇನೆ ಅಂದ್ರು ಚಂದನ ಟಾಸ್ಕ್ ಸಂದರ್ಭದಲ್ಲಿ ಕೆಲವರು ನನ್ನ ಎದುರುಗಡೆಯೇ ಕೈ ಹಾಕಿ ಹೋದ್ರು ಅಂತ ಚಂದನ ತಮ್ಮ ನೋವನ್ನು ತೋಡಿಕೊಂಡ್ರು ಒಟ್ಟಿನಲ್ಲಿ ನಿನ್ನೆಯ ಸಂಚಿಕೆ ಬಹಳ ಗದ್ದಲ ಗಲಾಟೆಯಿಂದ ಕೂಡಿದ್ದು ಸುಳ್ಳಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ